ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 11 ಶುರುವಾಗುತ್ತೆ, ಅದು ಇವತ್ತೇ. ಇಲ್ಲೊಂದು ವಿಶೇಷ ಕಾನ್ಸೆಪ್ಟ್ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯನ. ಎರಡು ಮನೆ ಇರುತ್ತೆ ಒಂದೇ ಮನೆಯಲ್ಲಿ, ಅದು ಸ್ವರ್ಗ ಬೇರೆ ನರಕ ಬೇರೆ. ಕಂಟೆಸ್ಟೆಂಟ್ ಯಾರಂತ ಆಲ್ರೆಡಿ ವೈರಲ್ ಆಗ್ತಾ ಇದೆ, ಅದ್ರ ಬಗ್ಗೆನೆ ಒಂದು ವಿಡಿಯೋ ಮಾಡಿದೀನಿ. ಮೇಲೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮತ್ತೆ ಕೆಳಗಡೆ ಕಾರ್ಡ್ ಕೂಡ ನೋಡುತ್ತೆ, ಹೋಗಿ ನೀವು ನೋಡ್ಬೋದು. ವಿಶೇಷವಾಗಿ ಈ ಕಾನ್ಸೆಪ್ಟ್ ಯಾವಾಗಾದ್ರೆ ಬಂತು, ಸ್ವರ್ಗ ನರಕ ಅಂತ ಯಾರಾದ್ರೂ ಹೇಟ್ ಮಾಡ್ತಾರೋ, ಕಂಟೆಸ್ಟೆಂಟ್ ಯಾರಾದ್ರೂ ಇಷ್ಟ ಆಗಲ್ಲೋ, ಅವ್ರನ್ನ ಡೈರೆಕ್ಟ್ ಆಗಿ ನರಕ ಇರೋ ಜಾಗಕ್ಕೆ ಕಳಿಸ್ಬೇಕಂತ ತುಂಬಾ ಜನ ವೋಟ್ ಮಾಡ್ತಾರೆ. ಆ ವೋಟ್ ಕೇವಲ 15 ನಿಮಿಷ ಮಾತ್ರ ಇರ್ತಾ ಇತ್ತು. ವಿಶೇಷವಾಗಿ ಅಡ್ವೊಕೇಟ್ ಲಾಯರ್ ಜಗದೀಶ್ ಏನಂತ ಹೇಳ್ತೀವಿ, ಅವ್ರು ಯಾವಾಗಾದ್ರೆ ಒಬ್ಬ ಕಂಟೆಸ್ಟೆಂಟ್ ಅಂತ ಅನೌನ್ಸ್ಮೆಂಟ್ ಆಯ್ತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನೌನ್ಸ್ಮೆಂಟ್ ಆಯ್ತು, ಆವಾಗ ಇವರು ಖಂಡಿತ ಅವರು ಸ್ವರ್ಗಕ್ಕಂತೂ ಬೇಡ ಬೇಡ ನರಕಕ್ಕೆ ಕಳಿಸ್ಬೇಕಂತ ತುಂಬಾ ಜನ ಪ್ರಯತ್ನ ಪಡ್ತಾ ಇದ್ರು. ಮತ್ತೆ ಅವ್ರು ಎಲ್ಲಿಗೆ ಹೋದ್ರು, ನಿನ್ನೆ ವಿಶೇಷವಾಗಿ ಚೈತ್ರ ಕುಂದಾಪುರ, ಲಾಯರ್ ಜಗದೀಶು, ಅದಾದ್ಮೇಲೆ ಗೌತಮಿ ಜಾಧವ್, ಅದಾದ್ಮೇಲೆ ಇನ್ನೊಬ್ರು ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅಂತ ಉತ್ತರ ಕರ್ನಾಟಕದವರು. ಮತ್ತೆ ಇವ್ರು 4 ಜನ ಯಾವ ಲೋಕಕ್ಕೆ ಹೋದ್ರು, ಸ್ವರ್ಗನ ನರಕನ, ಮತ್ತೆ ಇನ್ನ ಇರೋ ಕಂಡೀಷನ್ಸ್ ಯಾರ್ಯಾರು ಎಲ್ಲೆಲ್ಲಿಗೆ ಹೋದ್ರು ಅಂತ ಈ ವಿಡಿಯೋದಲ್ಲಿ ತುಂಬಾ ಡೀಟೇಲ್ಸ್ ಆಗಿ ಎಲ್ಲ ಮಾತಾಡೋಣ. ದಯವಿಟ್ಟು ಮೊದಲೇದಾಗಿ ಯಾರ್ಯಾರಾದ್ರೆ ಸ್ವರ್ಗಕ್ಕೆ ಹೋದ್ರ ಅಂತ ಮೊದಲೇ ಒಂದು ಕಾನ್ಸೆಪ್ಟ್. ವಿಶೇಷವಾಗಿ ಇದರಲ್ಲಿ ಸ್ವರ್ಗ ನರಕ ಅಂತ ಒಂದು ಕಾನ್ಸೆಪ್ಟ್ ಬಂದಾಗ, ಈ ಕಾನ್ಸೆಪ್ಟ್ ಅಲ್ಲಿ ನರಕಕ್ಕೆ ಹೋಗೋದು ತುಂಬಾ ಕಡಿಮೆ ಜನ, ಅಂದ್ರೆ ಸುಮಾರಾಗಿ 6 ರಿಂದ 7 ಜನ ಹೋಗ್ತಾರೆ ಅಷ್ಟೇನೆ. ಅದಾದ್ಮೇಲೆ ಮಿಕ್ಕಿರೋರೆಲ್ಲ ಸ್ವರ್ಗ ಅಂದ್ರೆ ಎಲ್ಲಾ ಮನೆಯ ಸೌಲಭ್ಯಗಳನ್ನ ಉಪಯೋಗಿಸಬಹುದು ಅಂತ ಒಂದು ಜಾಗಕ್ಕೆ ಕಳಿಸ್ತಾರೆ ಇರೋ ಈ ಬಿಗ್ ಬಾಸ್ ಮನೆಯಲ್ಲಿ. ವಿಶೇಷವಾಗಿ ಮೊದಲನೇ ಕಂಟೆಸ್ಟೆಂಟ್, ನೀವು ಬೇಕಾದ್ರೆ ಎಪಿಸೋಡ್ ಅಪ್ಲೋಡ್ ಆದಾಗ ಇಲ್ಲಿ ಎಪಿಸೋಡ್ ಪ್ಲೇ ಆದಾಗ ನೋಡಿ, ಮೊದಲನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಭವ್ಯಗೌಡ ಅಂತ ಇವ್ರು ನೋಡೇ ಇರ್ತಾರ. ಇವರು ಬಂದ್ಬಿಟ್ಟು ಗೀತಾ ಸೀರಿಯಲ್ ಅಲ್ಲಿ ಮೇನ್ ಲೀಡ್ ರೋಲ್ ಮಾಡಿದ್ರು. ಅವರು ಭವ್ಯಗೌಡ ಇವರು ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗಿದಾರಂತ ಒಂದು ಮಾಹಿತಿ ಅಲ್ಲ, ಇದು ಖಂಡಿತ ಕನ್ಫರ್ಮ್ ಅಪ್ಡೇಟ್. ಅದಾದ್ಮೇಲೆ ಬಂದ್ಬಿಟ್ಟು ಯಮುನಾ ಶಿರ್ಷಿ ಅಂತ ಇವರು ಕೂಡ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎರಡನೇ ಕಂಟೆಸ್ಟೆಂಟ್ ಆಗಿ. ಇನ್ನ ಮೂರನೇ ಬಂದ್ಬಿಟ್ಟು ಧನರಾಜ್ ಆಚಾರ್ಯ, ಇವರು ಬಂದ್ಬಿಟ್ಟು ಒಂದು ಯೂಟ್ಯೂಬ್ ಇನ್ಫ್ಲುಯೆನ್ಸರ್, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ವಿಡಿಯೋಸ್ ಮಾಡ್ತಾ ಇದಾರೆ. ಕಾಮಿಡಿ ಕ್ಯಾಟಗರಿಯಲ್ಲಿ ಇವ್ರನ್ನ ತಗೊಂಡಿದ್ದಾರೆ. ತುಂಬಾ ಜನ ಏನಾರೋ ಯಾರು ಬರ್ತಾರಂತೆಲ್ಲ ವಿಡಿಯೋಸ್ ಮಾಡ್ತಾ ಇದ್ರು, ಬರ್ತಾ ಇತ್ತು ಹೆಸರು. ಬಟ್ ಈ ಸಲ ಮಾತ್ರ ಧನು ಆಚಾರ್ಯ ಅವರಿಗೆ ಮಂಗಳೂರು ಸೈಡ್ ಇವರು ಇವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಇವ್ರು ಸ್ವರ್ಗಕ್ಕೆ ಹೋಗಿದ್ದಾರೆ. ಅದ್ ಬಂದ್ಬಿಟ್ಟು ಗೌತಮಿ ಜಾಧವ್ ಅಂತ ಇವ್ರು ಬಂದ್ಬಿಟ್ಟು ನಿನ್ನೆ ಒಂದು ಅನೌನ್ಸ್ಮೆಂಟ್ ಮಾಡಿತ್ತು ಆಲ್ರೆಡಿ, ಇವರು ಇದಕ್ಕೆ ಒಂದು ಕಂಟೆಸ್ಟೆಂಟ್ ಆಗಿ ಬಂದಿದಾರಂತ, ಇವ್ರು ಸ್ವರ್ಗಕ್ಕೆ ಹೋಗಿದ್ದಾರೆ. ಇನ್ನೊಂದು ಬಂದ್ಬಿಟ್ಟು ಅನುಷಾ ರೈ ಅಂತ, ಇವ್ರು ಬಂದ್ಬಿಟ್ಟು ಸೀರಿಯಲ್ ಆಕ್ಟರ್, ಇವ್ರು ದುರದೃಷ್ಟ ಏನಂದ್ರೆ ಇವ್ರು ಮಾತ್ರ ನರಕಕ್ಕನೆ ಕಳಿಸಿದ್ದಾರೆ. ವೋಟ್ ಮಾಡಿ, ವೋಟ್ ಮಾಡಿದ್ರೆ ವರ್ಕ್ ಆಗುತ್ತಾ ಇಲ್ಲ ಅಂತ ಅದು ಸೆಕೆಂಡ್ರಿ ವಿಷಯ. ಬಟ್ ಆಲ್ರೆಡಿ ಬಿಗ್ ಬಾಸ್ ಟೀಮ್ ಆಗ್ಲಿ ಕಲರ್ಸ್ ಕನ್ನಡ ಆಗ್ಲಿ ಒಂದು ಫಿಕ್ಸ್ ಮಾಡಿರ್ತಾರೆ ಇಂಥವ್ರನ್ನೇ ಇಂಥ ಜಾಗಕ್ಕೆ ಕಳಿಸ್ಬೇಕಂತ. ಅದೇ ರೀತಿಯಾಗಿ ಅನುಷಾ ರೈ ಅವ್ರನ್ನ ಬಂದ್ಬಿಟ್ಟು ಇವ್ರನ್ನ ನರಕಕ್ಕೆ ಕಳಿಸಿದ್ದಾರೆ. ಅದಾದ್ಮೇಲೆ ಧರ್ಮ ಕೀರ್ತಿರಾಜ್ ಅಂತ ಇವ್ರು ಗೊತ್ತೇ ಇರುತ್ತೆ, ನವಗ್ರಹ ಫಿಲಂ ಆಕ್ಟ್ ಮಾಡಿದ್ದಾರೆ, ಇವ್ರು ಕೂಡ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಶಶಿರ್ ಅಂತ ಇವ್ರು ಬಂದ್ಬಿಟ್ಟು ಇವ್ರು ಸೀರಿಯಲ್ ಆಕ್ಟ್ರು, ಒಂದು ಒಳ್ಳೆಯ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು, ಇವರು ಕೂಡ ನರಕಕ್ಕೆ ಕಳಿಸಿದಾರೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅದಾದ್ಮೇಲೆ ತ್ರಿವಿಕ್ರಮ್, ಇದಾದ್ಮೇಲೆ ತ್ರಿವಿಕ್ರಮ್ ಅಂತ ಇವ್ರು ಬಂದ್ಬಿಟ್ಟು ಸ್ವರ್ಗಕ್ಕೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದಾರೆ. ಇವ್ರು ಸೀರಿಯಲ್ ಒಡೆ ಇರ್ತಾರ, ತುಂಬಾ ಜನ ಕಲೋವದು ಕುಲವದು ಮತ್ತೆ ಇತರೆ ಸೀರಿಯಲ್ ಎಲ್ಲ ಮಾಡಿದ್ರು, ಇವ್ರು ಕೂಡ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹಂಸ ಅವರು ಕೂಡ ಒಂದು ಸಿನಿಮಾ ಒಂದು ಸೀರಿಯಲ್ ಆಕ್ಟರ್, ಇವರು ಸಿಂಗರ್ ಕೂಡ ಹೌದು ಅನ್ಸುತ್ತ ಅಂತ ಮಾಹಿತಿ ಇದೆ. ಇವ್ರು ಕೂಡ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನ ತುಕಾಲಿ ಮಾನಸ, ಇವರು ತುಕಾಲಿ ಮಾನಸ್ ಗೊತ್ತಿರುತ್ತೆ, ತುಕಾಲಿ ಸಂತೋಷ್ ಅವರ ಮಿಸಸ್, ತುಕಾಲಿ ಮಾನಸ್ ಅವರು ಇವರು ಕೂಡ ಈ ಸಲ ಅವರು ಲಾಸರ್ ಅವರ ಪತ್ನಿ ಮಾಮೂಲಾಗಿ ಸಮರ್ಥರಾಗಿ ಎಂಟ್ರಿ ಕೊಟ್ಟಿದ್ರೆ, ಇವ್ರು ಮಾತ್ರ ಈ ಸಲ ನರಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಖಂಡಿತವಾಗ್ಲು. ಅದಾದ್ಮೇಲೆ ಗೋಲ್ಡ್ ಸುರೇಶ್ ಅಂತ ಇವ್ರು ಕೂಡ ನಿನ್ನೆ ಒಂದು ಅನೌನ್ಸ್ಮೆಂಟ್ ಬಂದಿತ್ತು, ಇವ್ರು ಕೂಡ ಡೈರೆಕ್ಟ್ ಆಗಿ ನರಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ. ಅದಾದ್ಮೇಲೆ ಬಂದ್ಬಿಟ್ಟು ಐಶ್ವರ್ಯ, ಇವರು ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಚೈತ್ರ ಕುಂದಾಪುರ ಅವರು ಕೂಡ ನರಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ನಿನ್ನೆ ಇಬ್ರು ಕಂಟೆಸ್ಟೆಂಟ್ಗಳು, 3 ಕಂಟೆಸ್ಟೆಂಟ್ಗಳು ನಿನ್ನೆ ಯಾರಾದ್ರೆ ಹೆಸರೆಲ್ಲ ರಿಲೀಸ್ ಮಾಡಿದ್ರು, ರಿವೀಲ್ ಮಾಡಿದ್ರು, ಅವರು ಡೈರೆಕ್ಟ್ ಆಗಿ ನರಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಉಗ್ರಂ ಮಂಜು ಇವರು ಕೂಡ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮೋಕ್ಷತಾ ಪೈ, ಇವರು ಡೈರೆಕ್ಟ್ ಆಗಿ ನರಕಕ್ಕನೆ ಕಳಿಸಿದ್ದಾರೆ. ಏನಕ್ಕಂತ ಗೊತ್ತಿಲ್ಲ, ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಯಾರ್ಯಾರು ಇದ್ದಾರೋ ಅವ್ರನ್ನೇ ನರಕ ಲೋಕಕ್ಕೆ ಎಂಟ್ರಿ ಕೊಡಿಸ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ ಅವರು. ನೋಡ್ಬೇಕು ಯಾವ ರೀತಿಯಾದ ಒಂದು ಅದು ಒತ್ತಡ ಹೇರ್ತಾರೆ ಅವ್ರ ಮೇಲೆ, ಯಾವ ರೀತಿಯಾದ ಒಂದು ಔಟ್ಪುಟ್ ಬರುತ್ತೆ ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ ಡೈರೆಕ್ಟ್ ಆಗಿ. ಅದಾದ್ಮೇಲೆ ರಂಜಿತ್ ಅಂತ ಇವ್ರು ಬಂದ್ಬಿಟ್ಟು ತುಂಬಾ ಹಲವಾರು ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ, ಕರ್ಣನ್ ಪಾತ್ರ ದುರ್ಯೋಧನ್ ಪಾತ್ರ ಎಲ್ಲ ಮಾಡ್ತಾ ಇದ್ರು, ಇವ್ರು ಕೂಡ ಡೈರೆಕ್ಟ್ ಆಗಿ ನರಕಕ್ಕೆ ಕಳಿಸಿದ್ದಾರೆ. ಯಾವ ಪಾತ್ರ ಇದ್ದಿತ್ತು ಆ ಪಾತ್ರ ಸ್ಟ್ರಾಂಗ್ ಇದ್ರೇನೆ ಅವ್ರನ್ನ ತಗೊಂಡು ಹೋಗಿ
ನರಕ ಲೋಕ ಆಗ್ತಾ ಇದಾರೆ. ಇನ್ನೊಂದ್ ಬಂದ್ಬಿಟ್ಟು ಲಾಯರ್ ಜಗದೀಶ್, ತುಂಬಾ ಜನ ಇವ್ರನ್ನ ಹೇಳ್ದೆ ನಾನು, ಮೊದ್ಲೇನೆ ಹೇಳ್ದೆ ಇವ್ರಂದ್ರೆ ಇಷ್ಟ ಇಲ್ಲ, ಇವ್ರನ್ನ ಡೈರೆಕ್ಟ್ ಆಗಿ ಸ್ವರ್ಗ ಕಳಿಸ್ಬಾರ್ದು, ನರಕ ಮನೆಯಲ್ಲಿರೋ ನರಕ ಇರೋ ಮನೆಗೆ ಕಳ್ಸ್ಬೇಕಂತ ತುಂಬಾ ಜನ ಆಲೋಚನೆ ಮಾಡ್ತಾ ಇದ್ರು. ಇವ್ರನ್ನ ಕೂಡ ಅಲ್ಲಿಗೆನೆ ಕಳ್ಸಿದ್ದಾರೆ. ಇದು ಸ್ವರ್ಗ ಮತ್ತು ನರಕ ಕಂಟೆಸ್ಟೆಂಟ್ ಗಳು ಲಿಸ್ಟ್ ತಗೊಂಡಾಗ ಇಂತಿಂತಾರು ಇಂತಿಂತ ಮನೆಗೆ ಹೋಗಿದಾರ ಅಂತ ಒಂದು ಮಾಹಿತಿ. ನೀವು ಎಪಿಸೋಡ್ ನೋಡಿ, ವಿಡಿಯೋ ನೋಡಿ, ಕಮೆಂಟ್ ಮಾಡಿ ಕರೆಕ್ಟ್ ಹೇಳಿದ್ದ ಸತ್ಯ ಅಂತ. ಈ ಚಾನಲ್ ತುಂಬಾ ಅಪ್ಡೇಟ್ ಸಿಗುತ್ತೆ, ಅದು ಲೈವ್ ನಿಜವಾಗ್ಲಿರುವ ಅಪ್ಡೇಟ್, ಸುಳ್ಳು ಹೇಳಕ್ ಅವಶ್ಯಕತೆ ಇರಲ್ಲ ಈ ಚಾನಲ್ ಅಲ್ಲಿ. ವಿಶೇಷವಾಗಿ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋ ನೋಡಿದ್ಮೇಲೆ, ಎಪಿಸೋಡ್ ನೋಡಿದ್ಮೇಲೆ ನಾನು ಹೇಳಿದ ಕರೆಕ್ಟ್ ಅನ್ಸಿರೋ ಮಾತ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.